ಡೈರೆಕ್ಟ್ ಡಿಸ್ಕಷನ್ ಮಾಡ್ಬಿಡೋಣ ಸರ್. ನೀವು ಎಸ್ಟಿಮೇಟ್ ಮಾಡ್ಕೊಟ್ಬಿಡ್ತೀರ ಸರ್, ನಾನು ಎಸ್ಟಿಮೇಟ್ ಮಾಡ್ಕೊಟ್ಬಿಟ್ಟಿದ್ದೀನಿ, ನೀವು ಆ ಫುಟ್ಪಾತಲ್ಲಿ ಹೇಳಿದ್ರೆಲ್ಲ ಮಾಡ್ಕೊಂಬಿಡಿ ಸರ್ ಅಂದ್ಬಿಟ್ಟು ಬಾಲ್ ನನ್ನ ಕೋರ್ಟ್ಗೆ ಹಾಕ್ಬಿಡ್ತೀರಾ. ಎಗೇನ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಸರ್ ನೀವು ಅವತ್ತು ಡಿಸ್ಕಷನ್ ಮಾಡಿದ್ರ ಮಾಡಿ ಅಂತಾಗ ಇದನ್ನು ರಿಯಲ್ ಮೇಡಮ್ಗೆ ಹೇಳ್ಬಿಡೋಣ. ಡಿಸ್ಕಸ್ ಕ್ಲಾಸ್ ನಾವು ಅದನ್ನು ಮಾಡೋಕ್ಕಾಗಲ್ಲ. ನಾನು ಹೇಳ್ದಲ್ಲ, ಟ್ರೈನ್ ಇರಲಿ ಟೇಬಲ್ ಇರಲಿ, ಅವ್ರಿಗೆ ಕರ್ತನ ಸಂಬಂಧಪಟ್ಟಂತೆ ಇಲಾಖೆ ಅವ್ರು ಸೇಫ್ ಗಾರ್ಡ್ ಮಾಡ್ಕೊಳ್ತಾರೆ, ನಿಮಗೆ ಹಾಕ್ಬೇಕಪ್ಪ. ಕರ್ಸೋಣ ಅವ್ರನ್ನೆಲ್ಲ ಬಿ ಎನ್ ಸಿ ಬಿ ಎಸ್ ಎನ್ ಎಲ್ ವಾಟರ್ ವರ್ಕ್ಸ್ ಮುನ್ಸಿಪಾಲ್ಟಿನ ಎಲ್ಲರೂ ಕರ್ಸ್ತೀವಿ, ಅವ್ರದ್ದು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ, ನಮ್ಮ ರಸ್ತೆ ಬಿಟ್ಕೊಡ್ರಪ್ಪ. ಅದು ಸ್ಟ್ಯಾಂಡರ್ಡ್ ತಗೊಂಡ್ರೆ ಈಗ ಆಗ್ತಾ ಇರೋದು ಸ್ಟ್ಯಾಂಡರ್ಡ್. ಈಗ ಸದ್ಯಕ್ಕೆ ನೀವು ಮಾಡ್ತಾ ಇರೋ ಕಾಮ್ಗಾರಿಂಗ್ ಎಂಡೆ ರಸ್ತೆ ಎಷ್ಟು ಮೀಟರ್ ಬರುತ್ತೆ? ಮಧ್ಯ ರಸ್ತೆಯಿಂದ 25 ಮೀಟರ್ ಇರಬೇಕು. ಈಗ ಇದೆಯಾ ಸರ್? ಇಲ್ಲ ಸರ್. ಒತ್ತುವರಿಗಳಿಗೆ ಅದು ನಮ್ಮ ಶಾಸಕರು ಕೂರುವ ಹೇಳ್ರಿ, ಸಾರ್ವಜನಿಕರು ಅಬ್ಜೆಕ್ಷನ್ ಮಾಡ್ತಾರೆ. ಪ್ರತಿ ಸಾರಿ ಒಂದೊಂದು ಬಿಲ್ಗಳು ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಆಗುತ್ತೆ. ಇದು ಯಾರು ಕೇಳೋರ? ಒತ್ತುವರಿಗಳನ್ನ ತರಕೊಳ್ಸ್ಬಿಟ್ಟು ಹಾಕೊಂಡ್ರೆ ಒಂದ್ವೆ ನೋಡಿ ಜೈನ್ ಚಾರ್ಜ್ ಹೋಟ್ಲ್ ಅವ್ನು ಬಿಟ್ಟಿಲ್ಲ ಅಂತ ಪೊಲೀಸ್ ಮಾಡಕ್ಕಾಗಲ್ಲ. ಇನ್ನೊಬ್ನ ಏನ್ ಮಾಡಿದಾನೆ, ಫುಟ್ಪಾತ್ ಫಸ್ಟ್ ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಕಬಾಬ್ ಅಂಗಡಿ ಇಟ್ಬಿಟ್ಟು ಜನರು ಓಡಲ್ ನೋಡ್ಕೊಡೋದು. ಎಷ್ಟು ಸಾರಿ ನೀವು ಗೊತ್ತಿಲ್ಲ, ಎಷ್ಟು ಸಾರಿ ಫುಟ್ಪಾತ್ ಮೇಲೆ ಎಲ್ಲ ಡಬ್ಬಾಗಳು ತುಂಬಿಕೊಂಡೋಗಿ ಹಾಕಿ ನಾವು ಹೇಗಿದ್ದೀವಿ? ಯಾರು ಮತ್ತೆ ಬರ್ತಾರೆ? ಈಗ ಇದನ್ನ ನೀವು ಮಾಡ್ಕೊಂಡು ಹೋದ್ರೆ ಅಶೋಕನಗರ ರಸ್ತೆ ಪರಿಣಾಮ ಆಗುತ್ತೆ ಫ್ಯೂಚರಲ್ಲಿ. ಪರವಾಗಿಲ್ಲ, ಕೆಲಸ ನಿಂತೋಗ್ಲಿ, ಸಾರ್ವಜನಿಕರು ಏನು ಕೇಳ್ತಾರೆ ಆ ಥರ ಮಾಡ್ಕೊಡ್ಬಿಟ್ಟು ಒಂದೇ ಸರಿ ರೋಡ್ ಇದಾಗಲಿ. ಶಾಸಕರು ಅನುದಾನ ಎಲ್ಲೂ ಹೋಗಲ್ಲ ಸರ್, ನಾಲ್ಕು ವರ್ಷಕ್ಕೆ ಇಲ್ಲೇ ಇರ್ತದೆ. ಇಲ್ಲ ಒಂದೇ ಆಗಿದೆಲ್ಲ, ಒಂದೇ ಸರಿ ಶಾಸಕರು ಅಂತ ಮಾಡ್ಕೊಂಡು ಮಾತಾಡ್ಕೊಂಡು ಕರುಗ್ ಕೊಡಿಸ್ಬಿಟ್ಟು ಎಲ್ಲ ಕರುಗ್ ಕೊಡಿಸ್ಬಿಟ್ಟು ಫುಟ್ಪಾತ್ ಹಾಕಾಗಲ್ಲ, ನೀವು ನೋಡಕ್ಕಾಗಲ್ಲ. ಬಂದಿರ್ತಾರೆ ಮುಂದೆ 25 ಮೀಟರ್ ನೋಡಿ, ಗೋಡೆ ನೋಡಿ, ಗೋಡೆ ಹೊರಗಡೆ ಎಲ್ಲ ಮಂಜೂರಿನ ಅದೆಲ್ಲ ಹೊಡಿಲಿ ಅವರು ಹೊಡೆದ್ಬಿಟ್ಟು ಫೋನ್ ತಗೊಂಡು. ಅಲ್ಲಿ ಫುಟ್ಪಾತ್ ಮೇಲೆ ಅವ್ರು ನಮ್ಮ 10% ಜನ ಹೋಗಲ್ಲ, ಅದು ಜನ ಹೋಗಲ್ಲ ಫುಟ್ಪಾತ್ ಮೇಲೆ ಹೋಗೋದ ರೋಡ್ಗಳಲ್ಲಿ.